ನೋಡಿ ಸರ್, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಮೊದಲನೇ ದಿವಸದಿಂದ, ನನ್ನ ಮೊದಲನೇ ಪತ್ರದಿಂದನೇ ಆರೋಪ ಇರೋದೇ ಅದು. ಆದರೆ ಇವತ್ತು ಆ ಕಮಿಷನರ್ನ ಹಾವೇರಿಯ ಒಂದು ಯೂನಿವರ್ಸಿಟಿಗೆ ಕುಲಸಚಿವನಾಗಿ ನೇಮಿಸ್ತಾರೆ ಅಂದರೆ ಇದು ಇನ್ನೆಟ್ಟು ಬಂಡು ಬಿದ್ದೋಗಿರ್ಬೋದು. ಇಷ್ಟು ತಪ್ಪು ಮಾಡಿದಾರ್ರಿ, ಇಷ್ಟು ದಾಖಲೆಗಳಿದೆ, ನಿಮ್ಮ ಮರ್ಯಾದೆ ಹೋಗ್ತಾ ಇದೆ. ಇಡೀ ರಾಜ್ಯದ ಮರ್ಯಾದೆ ಕಳೆದಿರೋದು ಒಬ್ಬ ಆಫೀಸರ್, ಇಬ್ಬರು ಆಫೀಸರ್ ಸೇರಿಕೊಂಡು ಮೈಸೂರು ಮೂಡಾನ ಜಗತ್ತಿಗೆ ಪರಿಚಯ ಮಾಡಿಸೋವಂಥದ್ದನ್ನು ಮಾಡಿದ್ದಾರೆ. ಅದು ಭ್ರಷ್ಟಾಚಾರದಲ್ಲಿ, ಹಗರಣದಲ್ಲಿ. ಅವರನ್ನು ನೀವು ಹಾವೇರಿ ಯೂನಿವರ್ಸಿಟಿಗೆ ಕಳಿಸ್ತೀನಿ ಅಂದರೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಏನಕ್ಕೆ ಅಷ್ಟೊಂದು ಕವರ್ ಮಾಡ್ಕೋತಿದ್ದಾರೆ ಒಬ್ಬ ಅಧಿಕಾರಿ ತಪ್ಪು? ನನಗನ್ಸು ಸಿದ್ದರಾಮಯ್ಯನವರು ಯಾವತ್ತೂ ಯಾವ ಅಧಿಕಾರಿನೂ ಸಮರ್ಥಿಸ್ಕೋತಿರಲಿಲ್ಲ. ಕೆ ಡಿ ಪಿಲಿ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅವರು ಯಾರು ತಪ್ಪು ಮಾಡಿದ್ರೆ ತಪ್ಪು ಅಂತ ಖಂಡಿಸೋವಂಥ ವ್ಯಕ್ತಿ ಈ ಬಾರಿನೇ ಈ ಥರ ಎರಡೂ ಕಮಿಷನರ್ನ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋದೇ ಆಶ್ಚರ್ಯ. ಯಾಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಥರ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈಗಲೂ ನಿಮ್ಮ ಹಿತಶತ್ರುಗಳು ನಿಮ್ಮ ಸುತ್ತ, ಮೊನ್ನೆ ಅದೊಂದು ಡಾಕ್ಯುಮೆಂಟನ್ನ ವೈಟ್ನರ್ ಹಾಕಿರೋದನ್ನು ತೋರಿಸಿದ್ದಾರೆ. ಆವಾಗಲೂ ನಾವು ಹೇಳಿದ್ದೀವಿ, ಬೇಡ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಏನಕ್ಕೆ ಅದನ್ನು ನೀವೇ ಟ್ವಿಟ್ ಅಕೌಂಟಲ್ಲಿ ಮಾಡಿ, ಟ್ವಿಟರ್ ಅಕೌಂಟಲ್ಲಿ, ನಿಮ್ಮ ಟ್ವಿಟರ್ ಅಕೌಂಟಲ್ಲೇ ತೆಗೆದಿರುವಂಥ ದಾಖಲೆಗಳು. ಸುತ್ತಮುತ್ತಲಿನವ್ರನ್ನ ಅವ್ರನ್ನ ನನಗನ್ಸುತ್ತೆ ಇಕ್ಕಟ್ಟಿ ಸಿಗಿಸ್ತಾ ಇದ್ದಾರೆ. ಏನಕ್ಕೆ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ಗೊತ್ತಾಗಿಲ್ಲ. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿ ಒಳಗಾಕಿದ್ರೆ ನೋಡಿ ಅನೇಕ ಸಂಗತಿಗಳು ಹೊರಗೆ ಬರ್ತಾಯಿತ್ತು. ಅವರನ್ನು ರಕ್ಷಣೆ ಮಾಡ್ಕೊಳೋಕ್ಕೋ, ಇವರನ್ನ ರಕ್ಷಣೆ ಮಾಡ್ಕೊಳೋಕ್ಕೋ ಒಟ್ಟಾರೆ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ. ನಾನು ಇವತ್ತು ಅಥವಾ ನಾಳೆ ಲೋಕಾಯುಕ್ತಕ್ಕೆ ಎರಡೂ ಕಮಿಷನರ್ ಮೇಲೆ ಬೆಂಗಳೂರಿನಲ್ಲಿ ದೂರನ್ನು ದಾಖಲು ಮಾಡುವನಿದ್ದೀನಿ. ಇವತ್ತು ಅಥವಾ ನಾಳೆ ಮಾಡ್ತೀನಿ. ಹೌದು ಹೌದು, ಇಬ್ಬರೂ ಕಮಿಷನರ್ ಮೈಸೂರು ಮರ್ಯಾದೆ ತೆಗೆದಿದ್ದಾರಲ್ಲ, ಸರಿ ಮಾಡಿಸುವಂಥ ಅಥವಾ ಸರಿ ಮಾಡುವಂಥ ಕರ್ತವ್ಯ ನಂದಾಗಿದೆ, ನಾನು ಮಾಡ್ತೀನಿ. ಎಲ್ಲ ಪ್ರಕರಣ ಒಟ್ಟಾರೆ ಮೂಡಾದಲ್ಲಿ ಆಗಿರುವಂಥದ್ದನ್ನು ತೆಗೆದು ಕಂಪ್ಲೇಂಟನ್ನು ಕೊಡ್ತೀನಿ. ಎಲ್ಲ ಇದೆ ನನ್ನದು, ಇರುವ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ರೆ ಸಾಕು, ಹಿಡಿದು ಒಳಗಾಕಷ್ಟು ಸಾಕು ನನ್ನ ಹತ್ರ ಇರೋದು, ಅದಷ್ಟು ಮಾಡ್ತೀನಿ.